ಇನ್ನೊಂದು ನಿನ್ನೆ ನಳಿನ್ ಕುಮಾರ್ ಕರೆದ ಒಂದು ಮಾತು ಹೇಳ್ತಾರೆ, ರಾಮಕೃಷ್ಣ ಹೆಗಡೆ ಅವರನ್ನ ಹೊಡೆದಂತವ್ರು ಅವರ ಯಾರು ಹೊಡೆದ್ರು ಹೆಗ್ಡೆ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೆ ದೇವೇಗೌಡರು. ಹೆಗ್ಡೆ ಅವರನ್ನ ರಾಮಕೃಷ್ಣ ಕೇಳಿ ಅವ್ರ ಹೇಳಿಕೆ ಬೇರೆ, ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಮುಖ್ಯಮಂತ್ರಿ ಮಾಡತಕ್ಕಂಥದ್ರಲ್ಲಿ ಅವತ್ತಿನ ಪ್ರಮುಖ ಪಾತ್ರ ದೇವೇಗೌಡರೇ ವಹಿಸಿದ್ದು. ಅವತ್ತು ಏನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಜನತಾ ಕಾಂಗ್ರೆಸ್ ಇತರ ಸರ್ಕಾರ ಬಂದಾಗ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗಿ ಬಂಗಾರಪ್ಪನವ್ರ ಮನೆಯಲ್ಲಿಂದ ಜುಬ್ಬಾರಿಸ್ಕೊಂಬಂದವ್ರು ದೇವೇಗೌಡರು. ಒಡೆಯದಲ್ಲಿಂದ ಬಂತು ಅವ್ರಿಗೆ ಅರ್ಥ ಆಗಿರಪ್ಪ. ಅವ್ರಿಗೆ ರಾಜಕೀಯ ಏನು ಗೊತ್ತಿದೆ? ಅವ್ರಿಗೆ ನಳಿನ್ ಕುಮಾರ್ ಕಟೀಲಿಗೆ ರಾಜಕೀಯ ಗೊತ್ತಿದ್ದರೆ ಕಟೀಲ್ ಅಂತ ಬಿಟ್ಟು ಪಿಟೀಲ್ ಅಂತ ಇಟ್ಕೊಳ್ಳೋದು ಒಳ್ಳೇದು. ಹೆಸರನ್ನ ನಳಿನ್ ಕುಮಾರ್ ಪಿಟೀಲ್ ಅಂತ ಇಟ್ಕೊಳ್ಳೋದು ಒಳ್ಳೇದೇನ? ಅವ್ರಿಗೆ ಹೇಳ್ತಾರೆ ಈ ಬಾರಿ 20% ಕೂಡ ಜೆ ಡಿ ಎಸ್ ಮತ್ತೆ ಪಡ್ಕೊಳ್ಳೋದಿಲ್ಲ. ನೋಡೋಣ ಇದು ಈಗ ನಳಿನ್ ಕುಮಾರ್ ಕಟೀಲು ಏನೋ ಶಾಸ್ತ್ರ ಹೇಳೋರಲ್ಲ, ಆ ಶಾಸ್ತ್ರ ಅದು ಸರಿನೋ ತಪ್ಪನೋ ಜನ ತೀರ್ಮಾನ ಕೊಡ್ತಾರೆ. ನಳಿನ್ ಕುಮಾರ್ ಕಟೀಲಿಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ನಾಳೆ ಜನ ಇಬ್ಬರಿ ಸರ್ಟಿಫಿಕೇಟ್ ಯಾರಿಗೆ ಕೊಡಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಮಾಡ್ತಾ ಇದ್ದಾರೆ, ಜನ ತೀರ್ಮಾನ ಮಾಡ್ತಾರೆ.